ಮತ್ತೊಂದು ಕಡೆ ಅನ್ಲಾಕ್ ಆಗೋದಕ್ಕೆ ಕೌಂಟ್ ಡೌನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಪ್ರಾಬಬಲಿ ಬೆಂಗಳೂರಿನಲ್ಲಿ ಇರೋರು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಇರೋರು ಇದನ್ನ ಇವತ್ತು ಎಕ್ಸ್‌ಪೀರಿಯನ್ಸ್ ಮಾಡಿರ್ತೀರಿ. ಬ್ಯಾರಿಕೇಡ್ಗಳು ಕಡಿಮೆ ಆಗಿದಾವೆ, ಪೊಲೀಸರು ರಸ್ತೆಗಳಲ್ಲಿ ಕಡಿಮೆ ಆಗಿದ್ದಾರೆ, ಫ್ಲೈಓವರ್ಗಳನ್ನು ಓಪನ್ ಮಾಡಿದ್ದಾರೆ. ಇವತ್ತೇ ಅನ್ಲಾಕ್ ಭವಿಷ್ಯ ನಿರ್ಧಾರ ಆಗುವ ಎಲ್ಲ ಚಾನ್ಸಸ್ ಇದೆ. ಕೋವಿಡ್ ಉಸ್ತುವಾರಿ ಸಚಿವರ ಜೊತೆಗೆ ಮುಖ್ಯಮಂತ್ರಿಗಳು ಸಭೆ ನಡೆಸಲಿದ್ದಾರೆ. ಸಂಜೆ 6 ಗಂಟೆಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬಹಳ ಇಂಪಾರ್ಟೆಂಟ್, ಬಹಳ ಮಹತ್ವದ ಸಭೆ ಒಂದು ನಡೆಯಲಿದೆ. ಸಭೆಯ ನಂತರ ಸರ್ಕಾರ ನಿರ್ಧಾರವನ್ನು ಪ್ರಕಟಿಸುವ ಸಾಧ್ಯತೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಡಿಸಿಎಂ ಅಶ್ವತ್ಥ ನಾರಾಯಣ ಸದ್ಯದ ಕೋವಿಡ್ ಹೊಣೆಗಾರಿಕೆ ಹೊತ್ತುಕೊಂಡಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಸಚಿವರು ಅರವಿಂದ್ ಲಿಂಬಾವಳಿ ಅವರು ಹಾಗೂ ಅಶೋಕ್ ಅವರು ಸಭೆಯಲ್ಲಿ ಭಾಗಿಯಾಗ್ತಾರೆ. ಮೊದಲನೇ ಹಂತದಲ್ಲಿ ಏನಕ್ಕೆ ಯಾವ್ಯಾವುದಕ್ಕೆ ರಿಲೀಫ್ ಸಿಗಬಹುದು ಸರ್? ಭಾಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಇವೆಲ್ಲ ಕೇಳ್ತಿರೋದು. ಏನು ಕ್ಲೋಸ್ ಆಗಿರುವ ಅಂಗಡಿ ಮುಂಗಟ್ಟುಗಳು, ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಓಪನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರಾ? ಹಾಗಂತ ಎಲ್ಲ ಅಂಗಡಿ ಮುಂಗಟ್ಟು ಕ್ಲೋಸ್ ಆಗಿದೆ ಅಂತ ಅನ್ಕೋಬೇಡಿ ನೀವು. ಎಲ್ಲ ಅಂಗಡಿ ಮುಂಗಟ್ಟು ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಓಪನ್ ಆಗಿರುತ್ತೆ. 50% ಸೀಟಿಂಗ್ ವ್ಯವಸ್ಥೆ ಮಾಡಿಕೊಂಡು ಸಾರಿಗೆ ವ್ಯವಸ್ಥೆಯನ್ನು ಏನಾದರೂ ಮಾಡ್ತಾರಾ? ಅಥವಾ ಮೆಟ್ರೋಗೆ ಏನಾದರೂ ಗ್ರೀನ್ ಸಿಗ್ನಲ್ ಕೊಡ್ತಾರಾ? ಹೋಟೆಲ್ಗಳು, ಬಾರ್ಗಳು ಮತ್ತು ರೆಸ್ಟೋರೆಂಟ್ಗಳು ಓಪನ್ ಆಗ್ತಾವಾ? ಸರ್ಕಾರಿ ಕಚೇರಿಗಳ ಹಾಜರಾತಿ 100% ಕಡ್ಡಾಯ ಮಾಡ್ತಾರಾ? ಈಗಾಗಲೇ ಉಪ ನೋಂದಣಾಧಿಕಾರಿಗಳ ಕಚೇರಿ, ಸಬ್ ರಿಜಿಸ್ಟ್ರಾರ್ ಆಫೀಸ್ ಓಪನ್ ಅಪ್ ಆಗ್ಬೋದು ಅಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಏನಾಗ್ಬೋದು? ಆರ್ ಜಿಮ್ಗಳು, ಪಾರ್ಕ್ಗಳು, ಧಾರಾವಾಹಿಗಳು ಇಂಡೋರ್ ಶೂಟಿಂಗ್ ಮಾಡ್ಕೊಳ್ಳಿ ಅಂತ ಧಾರಾವಾಹಿಗಳಿಗೆ ಅವಕಾಶ ಮಾಡಿಕೊಡ್ಬೋದಾ? ವಾಕಿಂಗ್ ಮಾಡೋರಿಗೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡ್ಬೋದಾ? ಮದುವೆಗೆ, ಬೇರೆ ಬೇರೆ ಸಭೆಗೆ, ಸಮಾರಂಭಕ್ಕೆ 50%ನಷ್ಟು ಅವಕಾಶ ಮಾಡಿಕೊಡ್ಬೋದಾ? ಯಾಕಂದರೆ ಮೇ ಜೂನು ಮದುವೆ ಸೀಸನ್. ಪರಿಸ್ಥಿತಿ ನೋಡಿಕೊಂಡು ಮಾಲ್ಗಳಿಗೆ ಅವಕಾಶ ಮಾಡಿಕೊಡ್ಬೋದಾ? 4ನೇ ಹಂತದಲ್ಲಿ ಥಿಯೇಟ್ರ್ಗಳಿಗೆ 50% ಅನುಮತಿ ಕೊಡ್ಬೋದಾ? ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ನಮ್ಮ ಡೆಸ್ಕ್ ಟೀಮಿಂದ ಬಂದಿರೋದು. ವೆರಿ ಇಂಟ್ರೆಸ್ಟಿಂಗ್, ಅಬ್ಸಲ್ಯೂಟ್ಲಿ ರೈಟ್, ಹೌದು. ಹೀಗೆ ತೀರ್ಮಾನಗಳಿಗೆ ಬರಬಹುದಾದಂಥ ಸಾಧ್ಯತೆ ಇದೆ. ಆಯಿತು, ಬನ್ನಿರಿ ಒಂದು ತೀರ್ಮಾನಕ್ಕೆ ಅಂತ ಅನ್ನೋಣ. ಆದರೆ ಮೇಜರ್ಲಿ ನಾವು ಕೇಳಬೇಕಾಗಿರೋದು, ಜನ ಮತ್ತೆ ಸೇರ್ತಾರೆ. 4ನೇ ಹಂತ 5ನೇ ಹಂತದ ಒಳಗಾದರೂ ಕೂಡ, ಫಾರ್ ಎಕ್ಸಾಂಪಲ್ ಇವಾಗ ಯಾವುದ್ರಿ ನಾವು ಜೂನಲ್ಲಿ ಇದೀವಲ್ವೇನ್ರಿ, ಜೂನ್ ಎಷ್ಟು ರೀ? 10ನೇ ತಾರೀಕು 1 ಗಂಟೆ 10 ನಿಮಿಷ. ಜೂನ್, ಜುಲೈ ನಂತರದಲ್ಲಿ ಬೇರೆ ಬೇರೆ ತಿಂಗಳುಗಳು ಆಯಿತು. ಈಗ ಅಕ್ಟೋಬರ್ ಅಂತ ಅಂದ್ಕೊಳ್ಳೋಣ, ಬೇಡಪ್ಪ ಸೆಪ್ಟೆಂಬರ್ ಅಂತ ಅಂದ್ಕೊಳ್ಳೋಣ. ಅಷ್ಟರಲ್ಲಿ 4ನೇ ಹಂತನೋ ಬರುತ್ತೆ ಅಂತ ಅಂದ್ಕೊಳ್ಳೋಣ. ನವೆಂಬರ್ಗೆ 3rd ವೇವ್ ಈಸ್ ಎಕ್ಸ್ಪೆಕ್ಟೆಡ್ ಅಂತ ಭಾಳ ಜನ ಹೇಳ್ತಾ ಇದ್ದಾರೆ. ಹಾಗಾದರೆ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಇಡೀ ರಾಜ್ಯ ಅಟ್ಲೀಸ್ಟ್ 80% ಲಸಿಕೆ ಪಡೆದುಕೊಂಡಿರುತ್ತಾ ಈಸ್ ಮೈ ಬಿಗ್ ಕ್ವೆಶ್ಚನ್ ಅಟ್ ದಿ ಮೊಮೆಂಟ್. ನೀವು ಎಲ್ಲದಕ್ಕೂ ಸೆಪ್ಟೆಂಬರ್ನಲ್ಲಿ ಅವಕಾಶ ಮಾಡಿಕೊಡ್ತೀರಿ ಅನ್ನೋದಾದರೆ ಯು ಪ್ರಾಬಬಲಿ ವಿಲ್ ಹ್ಯಾವ್ ಟು ಗೋ ಫಾರ್ ಬೇಸಿಕ್ಸ್ ಅಗೈನ್. ಮತ್ತೆ ಸೋಂಕು ಜಾಸ್ತಿ ಆಗುತ್ತೆ, ಮತ್ತೆ ಜನ ಓಡಾಡ್ತಾರೆ. ಭಾಳ ಜನಕ್ಕೊಂದು ವಿಷಯ ಗೊತ್ತಿಲ್ಲ, ಈ ಸೋಂಕಿನಲ್ಲಿ ಆರ್ ನಾಟ್ ವ್ಯಾಲ್ಯೂ ಅಂತ ಒಂದು ವ್ಯಾಲ್ಯೂ ಕರೀತಾರೆ. ಅಂದರೆ ಏನು? ಒಂದು ಸೋಂಕು ಒಬ್ಬನಿಗೆ ತಗುಲ್ಕೊಳ್ತು ಅಂತಂದರೆ, ಫಾರ್ ಎಕ್ಸಾಂಪಲ್ ಒಬ್ಬನಿಗೆ ಸಾಮಾನ್ಯವಾದಂಥ ಶೀತ ತಗುಲ್ಕೊಳ್ತು ಅಂತಂದರೆ ಅದು 7 ಜನಕ್ಕೆ ಹರಡುತ್ತೆ ಅಂತ ಒಬ್ಬ ವ್ಯಕ್ತಿಯಿಂದ. ಆದರೆ ಇದರ ಆರ್ ನಾಟ್ ವ್ಯಾಲ್ಯೂ 300 ಜನಕ್ಕೆ ಹರಡುತ್ತೆ ಅಂತ ವೈರಾಲಜಿಯಲ್ಲಿ ಮಾತಾಡ್ತಾರೆ, ಆರ್ ನಾಟ್ ವ್ಯಾಲ್ಯೂ ಅಂತ. ಹಾಗಿರುವಾಗ ಸೆಪ್ಟೆಂಬರ್ನಷ್ಟೊತ್ತಿಗೆ ಹೋಗ್ಲಿರಿ, ನವಂಬರ್ ಅಷ್ಟೊತ್ತಿಗೇನೆ ಅಂತ ಅಂದ್ಕೊಳ್ಳೋಣ. ಹೋಲ್ ಕರ್ನಾಟಕಾಸ್ 80% ಅಟ್ಲೀಸ್ಟ್ ಶುಡ್ ಬಿ ವ್ಯಾಕ್ಸಿನೇಟೆಡ್. ಡಬಲ್ ಡೋಸ್ ಅಗೈನ್ ಆಗುತ್ತಾ? ಈಸ್ ದಿಸ್ ಎ ಪಾಸಿಬಿಲಿಟಿ? ನನಗೆ ಗೊತ್ತು ವ್ಯಾಕ್ಸಿನೇಷನ್ ಇಲ್ಲ, ಸಪ್ಲೈ ಇಲ್ಲ, ಸರ್ಕಾರ, ಕೇಂದ್ರ ಸರ್ಕಾರ ಮುಂದೆ ಬರ್ತಾ ಇದೆ. 25% ಖಾಸಗಿ ಕೊಟ್ಟಿದೆ, 84 ದಿನ ಮಾಡಿದ್ದಾರೆ ಕೋವಿಶೀಲ್ಡ್ಗೆ. ಮುಂಚೆ ಇದ್ದಂಥ 45 ದಿನ ತೆಗೆದು 1ನೇ ಡೋಸಿಂದ 2ನೇ ಡೋಸ್ಗೆ. ಕೋವ್ಯಾಕ್ಸಿನ್ಗೆ 28 ದಿನ ಇದ್ದಿದ್ದು ಇನ್ನೂ ಜಾಸ್ತಿ ಮಾಡ್ತಿದ್ದಾರೆ. ಐ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಆಫ್ ದಿ ನಾನ್ ಅವೈಲಬಿಲಿಟಿ ಆಫ್ ದಿ ವ್ಯಾಕ್ಸಿನೇಷನ್ಸ್, ಬಟ್ ದಟ್ ಶುಡ್ ನಾಟ್ ಬಿ ದ ಕೇಸ್. ಇದೆಲ್ಲದಕ್ಕೂ ಅವಕಾಶ ಮಾಡಿಕೊಡಿ, ಬಟ್ ಮೇಕ್ ಶ್ಯೂರ್ 80% ಆಫ್ ಕರ್ನಾಟಕ ಇಸ್ ವ್ಯಾಕ್ಸಿನೇಟೆಡ್.